ವಸುದೇವ ಕೌಸರಾಯ, ಎಂಥ ಕ್ರೂರವಾದ ಎಂಥ ಘೋರವಾದ ಕಲ್ಲು ಶಿಲೆ ಆಗಿರುವ ನನ್ನ ಹೃದಯಕ್ಕೆ ಎಂಥ ಎಂಥ ತಣ್ಣೀರಿನ ಅನುಭವವನ್ನೇ ಕೊಡುತ್ತಾ ಇದ್ದೀಯ. ಸಾವಿರ ಕಾಲ ಅದು ನೀರಿನಲ್ಲಿದ್ದರೂ ನೀರಿನ ಅನುಭವ ಆಗದ ಕಗ್ಗಲ್ಲಿಗೆ ಸಮಾನ ಮಾಡ್ತ ನನ್ನ ಎದೆಯ ಕಲ್ಲಿಗೆ ನೀರಿನ ಅನುಭವವನ್ನೇ ಉಣ್ಣಿಸಿದೆಯಲ್ಲ, ಕುಡಿಸಿದೆಯಲ್ಲ. ವಸುದೇವ, ನೀನು ಮನುಷ್ಯ ಎನ್ನಲೋ ಅಥವಾ ಮೃಗ ಎನ್ನಲೋ, ನಿನ್ನ ಮನುಷ್ಯ ಎನ್ನಲೋ ಮನುಷ್ಯಾತೀತ ಎನ್ನಲೋ, ನಿನ್ನನ್ನು ಎಷ್ಟು ಬಗೆಯಿಂದ ಯಾವ ಬಗೆಯಿಂದ ಕರೆಯುವುದಕ್ಕೂ ನನ್ನ ನಾಲಿಗೆಗೆ ಬಲ ಇಲ್ಲ, ಶಕ್ತಿ ಇಲ್ಲ. ವಸುದೇವ, ಎಂಟು ಎಂಟಾಕ್ಷರವೇ ನನ್ನ ಎದೆಯಕ್ಕಷ್ಟು ಸಿಡಿಯುತ್ತದೆ. ಯಾ ಎಂಟರ ಗರ್ಭದಿಂದ ಮರಣ ಎಂದಾಕ್ಷರವೆ ನನ್ನ ಎದಕ್ಕುದಿಯಿತು. ರೋಷಾಂಕಿತರಾಗಿ ಕಿಡಿಗಾರಿ ತಂಗಿಯ ಕೊಲೆಗೆ ಸಿದ್ಧರಾಗಿ ನಿಂತ ಕಟುಕ ವೃತ್ತಿಯ ಮನೋವೃತ್ತಿಯ ನನಗೂ ಮನುಷ್ಯ ತರವನ್ನೇ ಕಾಣಿಸಿಬಿಟ್ಟೆಯಲ್ಲ ಮಹಾನುಭಾವ. ನನ್ನ ಎತ್ತರವಾದ ನಿನ್ನ ಮನಸ್ಸಿಗೆ ಇದು ಕಂಸನ ಹೃದಯ ಬಾಗುತ್ತಾಗಿದೆ, ಬಾಗುತ್ತಾಗಿದೆ. ನೀ ದೊಡ್ಡವನಪ್ಪ, ದೊಡ್ಡವ. ನಿನ್ನ ಕರುಳಿನ ಕೂಸು ಇದು ನನ್ನ ಮುಂದಿನ ತಂಗಿಯ ಮಮತೆಯ ನಿಧಿಯೋ ಇದು, ನನ್ನ ತಂಗಿಯ ಕರುಳ ಇದು. ಇದನ್ನ ನಾನು ಕೊಲ್ಲೇನು, ಕೊಡುವಾಗ ನನ್ನ ತಂಗಿ ಏನೆಲ್ಲ ಹೇಳಿಸಿದಳು, ನನ್ನ ಅಡ್ಡ ಎಷ್ಟು ಕ್ರೂರಿಯಾಗಿ ಹೋದರಲ್ಲ ಎಂದು. ಆ ಕ್ರೂರತ್ವ ಉಳಿಬೇಕೇನು? ಹೋಗು ಹೋಗು ಸಾಕು, ಬೆಳೆಸು, ದೊಡ್ಡವನಾಗಿಸು. ಆದರೆ ಮತ್ತೊಂದು ಮಾತು, ಮದುವೆ ಹೇಳಿದ ಒಂದು ಅನುಭವದ ಮಾತು. ಏಳು ಪರ್ಯಂತರವು ಜನಗೆ ಬಾಧೆಗಳಿಲ್ಲ, ಏಳು ಪರ್ಯಂತರವು ಜನಗೆ ಬಾಧೆಗಳಿಲ್ಲ, ಮೇಲಿನ ಗರ್ಭ ಪ್ರತಿಕೂಲವೈ ಜನಗೆ, ಮೇಲಿನ ಗರ್ಭ ಪ್ರತಿಕೂಲವೈ ಜನಗೆ, ಸೀಳಿ ಮರಣವ ಗೆಲುವೆ ನಾವರೆಗೆ ಕಾದಪೆನ್ನು, ಸೀಳಿ ಮರಣವ ಗೆಲುವೆ ಆವರೆಗೆ ಕಾದಪೆನು, ಪಾಲಿಸಿ ಶಿಶುವ ದೇವಕಿ ನಲಿಯಲಿದ ವಸುದೇವ. ಭವಯ್ಯ, ಒಂದು ಉದ್ಘೋಷಿಸಿದೆ ನಂತ ಅಂತರವರ ಓಡಲು ಬಂದಿರುವ ಶಬ್ದ. ಏಳು ಎಂಟರ ಎದ್ದು ನನ್ನ ವೈರಿ ಮೊದಲೇ ಹೇಳಿದ ಆ ಮಾತು ಇಂದು ಉಳಿಯುತ್ತದೆ, ಇಂದು ಉಳಿಯುತ್ತದೆ. ಏಳು ಜನ ಪರ್ಯಂತರವು ಏಳು ಮಕ್ಕಳು ಹುಟ್ಟುವಲ್ಲಿ ಮನೆಗೆ ಹುಟ್ಟುತ್ತದೆ ಅಂತಾಯ್ತು ದೈವಬಾಣಿ. ಹಾಗೆ ನನಗೆ ಬಾಧಕ ಇಲ್ಲ, ಸಾಧಕ ಇಲ್ಲಿ. ಆ ಮಕ್ಕಳನ್ನ ಪಾಲಿಗೆ ವೈರಿಗಳಲ್ಲ, ನನ್ನ ಮುದ್ದಿನ ಅಳಿಯಂದಿರು ಎಂದು ಭಾವಿಸುತ್ತೇನೆ. ಎಂಟನೆಯ ಎಂಟನೆಯ ಕೆಟ್ಟ ಗರ್ಭ ಆ ಗರ್ಭಗಳಂತ ಹಾಲು ಹೊಂಡಕ್ಕೆ ಹೋಗಿದ್ದೆ, ನೆತ್ತರ ಘಟ ಘಟನೆ ಕುಳಿತೆ. ಹೋ ಆ ತಾಯಿತನ ಎಷ್ಟು ನೊಂದಿದೆಯೋ ಬೆಂದಿದೆಯೋ, ತಾಯಿಯಾಗಿ ಬದುಕುವುದಕ್ಕೆ ಅವಕಾಶ ನೀಡಿದ್ದೆ. ಹೋ ಜಯ 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 ಶಂಕರ.
ಆಗಮನ ಮುನಿಪ ಹೇಳಿನ್ನ ಪದ ಧೂಳಿಯಿಂದ ಪಾವನವಾಯ್ತು ಪುರವೀಗ ಪದ ಧೂಳಿಯಿಂದ ಪಾವನವಾಯ್ತು ಪುರವೀಗ ಹದನವೇನರುಗೂ ಸಂಪನ್ನ ಬಂದ ಹದನ ನಾರದ ಮಹರ್ಷಿಗಳು ಕರೆದ್ರೆ ಬರುವವರಲ್ಲ ಹೋಗು ಅಂತ ಹೇಳಿದ್ರೆ ಹೋಗುವವರಲ್ಲ ಹೌದು ಅಂತ ಮುನಿಪೋತ್ತಮರ ದರ್ಶನ ಮಹಾಭಾಗ್ಯ ಕಂಸರ ಪಾಲಿ ಉಂಟಾಯ್ತು ಬನ್ನಿ ಒಳ್ಳೆಯದು ಪೂಜೆ ಉಂಟಾ ತಪ್ಪಾಗಿ ತಿಳಿಬೇಡಿ ಕತ್ತಿ ಎತ್ತಿದೆ ಕತ್ತಿ ಅಲ್ಲಿತ್ತಲ್ಲ ಆ ಕತ್ತಿನ ತೆಗೆದು ಈ ಕಡೆ ಇಟ್ಟು ಹಾಗೆ ಉಚಿತ ಅರ್ಪಿತವನ್ನು ಕೊಟ್ಟು ಜೊತೆಗೆ ಪಾದಕ್ಕೆ ನಮಸ್ಕಾರ ಜೊತೆಗೆ ತೊಳೆದಿದ್ದೇನೆ ಪಾದವನ್ನು ನೀರು ಎಂದು ಪ್ರಾರ್ಥನೆ ಮಾಡಲಿಲ್ಲ ತೀರ್ಥ ಎಂದು ಸ್ವೀಕಾರ ಮಾಡ್ತಾ ಇದ್ದೇನೆ ಸ್ವಾಮಿಯೇ ನೀವು ಕ್ಷೇಮವೇ ಕೇಳುವ ಅವಶ್ಯವೇ ಇಲ್ಲ ಯಾಕೆ ಲೋಕದ ಕಲ್ಯಾಣ ಅದೇ ತನ್ನ ಜೀವನ ಗುರಿ ತಿಳಿಯುವಂತ ನಾವು ನಿಮ್ಮ ಸಂಬಂಧ ಏನೇ ಸೋಣ ಹಾಗಾಗಿ ಸ್ವಾಮಿ ಯಥೋ ಚಿತ್ತವಾಗಿ ಯಥೋ ಮತಿಯಾಗಿ ಮಾಡಿದ ಪೂಜೆ ಪುರಸ್ಕಾರವನ್ನ ತಾವು ಸ್ವೀಕಾರ ಮಾಡಿ ನನ್ನ ಧನ್ಯನಾಗಿಸಬೇಕು ಒಳ್ಳೆಯದು ಸ್ವಾಮಿ ನಿಮ್ಮ ದರ್ಶನದ ನನ್ನ ಪುರವೇ ಪವಿತ್ರವಾಗಿ ಹೋಯಿತು ನಾನು ಪುರೀತರಾದ ಸ್ವಾಮಿ ಪುರೀತರಾದ ಎಲ್ಲಿಂದ ಬಂದವರು ಹೇಳುವುದಕ್ಕೇನೋ ನೀನು ಹಾಗೆ ಹೇಳ್ತೀ ಆದ್ರೆ ನಿನ್ನ ಮುಖದಲ್ಲಿ ಪ್ರಸನ್ನತೆ ಇಲ್ಲ ಒಂದು ಗೊಂದಲವನ್ನೇ ನಾನು ಕಾಣ್ತಾ ಇದ್ದೇನೆ ಗೊಂದಲ ಹೌದು ಸ್ವಾಮಿ ಅನ್ಯ ಮನಸ್ಕತೆ ಹೌದು ಎಲ್ಲರೂ ಮುಖ ನೋಡಿ ಹೇಳುವರಿದ್ದಾರೆ ಕೆಲವು ಜನ ಕೆದಕ್ಕೆ ಕೇಳುವವರಿದ್ದಾರೆ ನಾನು ಮುಖ ನೋಡಿದ್ರೆ ಹೊಟ್ಟೆಗೆ ಕೆಲವು ಜನ ಅಲ್ಲಿಂದಲೇ ಗ್ರಹಿಸುವವರಿದ್ದಾರೆ ನೀವು ಇಲ್ಲಿದ್ರೋ ಏನೋ ಅಲ್ಲಿಯೋ ಅಲ್ಲಿಯೇ ನೀವು ಗ್ರಹಿಸಿ ಕೌಶಲ್ಯ ಹೀಗಾಗಿರಬಹುದು ಏನೋ ನಿರ್ಧಾರಕ್ಕೆ ಬಂದವರಿರ್ಬೇಕು ಸ್ವಾಮಿ ನನ್ನ ಕಥೆ ಏನು ಹೇಳೋಣ ಹೇಳುವುದಕ್ಕೆ ಏನು ಇಲ್ಲದೇ ಇದ್ರು ಒಂದು ಘಟನೆ ನಡೆದಿದೆ ಮೊನ್ನೆ ಮೊನ್ನೆ ಅಂದ್ರೆ ಒಂದು ವರ್ಷದ ಹಿಂದೆ ಒಂದು ಘಟನೆ ಒಂದು ವರ್ಷ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕ್ತಾ ಇದ್ದೇನೆ ಈಗ ಸ್ವಾಮಿ ವರಿಷ್ಠ ನನಗೆ ಗೊತ್ತಿಲ್ಲದ ಹೋಯ್ತು ಸ್ವಾಮಿ ಎಷ್ಟು ವರ್ಷ ದಾಟಿ ಹೋಯ್ತು 7 ವರ್ಷ ದಾಟಿ ಹೋಯ್ತು